ನೋಡಿ, ಅದೊಂದು 4 ವರ್ಷ ಹಲವಾರು ಸಿನಿಮಾಗಳ ಇವತ್ತು ನಟನೆ ಮಾಡಿ ಇನ್ನೂ ಕಲಾವಿದನಾಗಿ ಮೋಲ್ಡ್ ಆಗಿ ಚಿತ್ರರಂಗದಲ್ಲಿ ಸೇವೆ ಮಾಡ್ಕೊಂಡು ಎಲ್ಲರ ಜೊತೆ ಇರ್ಬೋದಾಗಿತ್ತು. ಸಮಯ ಬರ್ತಾ ಇತ್ತು ಅವನಿಗೆ. ಈಗಲೂ ನಾನು ಹೇಳ್ತಾ ಇದ್ದೀನಿ, ಯಾರೇ ನಿನಗೆ ಒತ್ತಡಗಳು ತಂದರು ಸ್ವಲ್ಪ ರಾಜಕೀಯದಿಂದ ದೂರ ಇದ್ದು ಸಿನಿಮಾ ರಂಗದಲ್ಲಿ ಇವತ್ತು ನಾವು, ಏಕೆಂದರೆ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕವಾದ ಯಾರು ನಿರೀಕ್ಷೆ ಮಾಡದೇ ಇದ್ದಂಥ ಒಂದು ದುರ್ಘಟನೆ ಏನಾಯಿತು, ಅವರು ಅಕಾಲಿಕವಾಗಿ ಮರಣ ಹೊಂದಂಥದ್ದು. ಚಿತ್ರರಂಗದಲ್ಲಿ ಅವರದೇ ಆದಂಥ ಒಂದು ದೊಡ್ಡ ಮಟ್ಟದಲ್ಲಿ ಪುನೀತ್ ಅವರ ಕೊಡುಗೆ ಹಲವಾರು ನಿರ್ಮಾಪಕರ ಬದುಕಿಗೆ ಅವರ ಒಂದು ನಟನೆ ಅನುಕೂಲಗಳೇನಿತ್ತು. ಒಬ್ಬ ಉತ್ತಮವಂಥ ಕಲಾವಿದನ ನಾವು ಇಂಥ ಚಿಕ್ಕ ವಯಸ್ಸಿನಲ್ಲಿ ಕಳ್ಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ನನಗೆ ಹಲವಾರು ಜನ ಕೆಲವು ಚಿತ್ರರಂಗದ ಮಾಲೀಕರುಗಳಿರ್ಬೋದು, ಸಿನಿಮಾ ಬಗ್ಗೆ ಸ್ವಲ್ಪ ಆಸಕ್ತಿ ಇರತಕ್ಕಂಥವ್ರು ಆ ಘಟನೆ ನಡೆದ ಮೇಲೆ ನನ್ನ ಹತ್ರ ಹೇಳ್ತಾ ಇದ್ದೆ, ಇಲ್ಲ ದಯವಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೀರಿಯಸ್ ಆಗಿ ಹೇಳಿ, ಕನ್ನಡ ಚಿತ್ರರಂಗದಲ್ಲಿ ಹೀರೋಗಳ ಕೊರತೆ ಇದೆ, ಅವರು ಚಿತ್ರರಂಗದಲ್ಲಿ ಇದ್ದರೆ ಸೂಕ್ತ ಅಂತೇಳಿ ತುಂಬ ಜನ ಹೇಳೋದು. ಈಗ ನಾನು ಈ ಸಿನಿಮಾ ಬಗ್ಗೆ ಹೇಳೋದಾದರೆ,